ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದುವರೆಗೂ ಸಾಕಷ್ಟು ಪಾತ್ರಗಳ ಮೂಲಕ ಅಭಿಮಾನಿಗಳನ್ನ ರಂಜಿಸಿದ್ದಾರೆ. ತರಹೇವಾರಿ ಪಾತ್ರಗಳನ್ನ ನಿಭಾಯಿಸಿರುವ ದರ್ಶನ್ ಜಾಕಿಯಾಗಿ ಕಾಣಿಸಿಕೊಂಡರೆ ಹೇಗಿರುತ್ತೆ ಎನ್ನುವ ಕನಸನ್ನ ಕಂಡಿದ್ದಾರೆ ಸ್ಯಾಂಡಲ್ವುಡ್ ನ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯ. ಪುಷ್ಕರ್ಗೆ ಯಾಕೆ ದಿಢೀರನೆ ಈ ಬಗ್ಗೆ ಆಲೋಚನೆ ಬಂತು ಎನ್ನುವುದು ಗೊತ್ತಿಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ದರ್ಶನ್ ಜೊತೆ ಸಿನಿಮಾ ಮಾಡ್ತಿದ್ದಾರ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಆದರೆ ಪುಷ್ಕರ್ ಇಲ್ಲಿ ತನ್ನ ಕನಸನ್ನ ಹೇಳಿಕೊಂಡಿದ್ದಾರೆ ಅಷ್ಟೇ, ದರ್ಶನ್ ಜೊತೆ ಇನ್ನೂ ಮಾತುಕತೆ ನಡೆಸಿಲ್ಲ. ಹಾಗಾದರೆ ಪುಷ್ಕರ್ ದರ್ಶನ್ ವಿಚಾರವಾಗಿ ಹೇಳಿದ್ದೇನು ಅನ್ನೋದನ್ನ ನಾವು ಹೇಳ್ತೀವಿ. ನಿರ್ಮಾಪಕ ಪುಷ್ಕರ್ ಕುದುರೆ ರೇಸಿಂಗ್ ಫೋಟೋವನ್ನ ಶೇರ್ ಮಾಡಿ ಒಂದು ವೇಳೆ ಡಿಬಾಸ್ ಕ್ರೀಡಾ ಆಧಾರಿತ ಕುದುರೆ ರೇಸಿಂಗ್ ಸಿನಿಮಾದಲ್ಲಿ ಅಭಿನಯಿಸಲು ಒಪ್ಪಿಕೊಂಡ್ರೆ ಸ್ಯಾಂಡಲ್ವುಡ್ ನಲ್ಲಿ ಅತಿ ದೊಡ್ಡ ಕ್ರೀಡಾ ಆಧಾರಿತ ಚಿತ್ರವಾಗಲಿದೆ. ದರ್ಶನ್ ಸರ್, ನಿಮ್ಮ ಜೊತೆ ಈ ತರ ಸಿನಿಮಾ ಮಾಡಬೇಕು ಅಂತ ಒಂದು ದೊಡ್ಡ ಕನಸಿದೆ ಅಂತ ಬರೆದುಕೊಂಡು ತಮ್ಮ ಆಸೆಯನ್ನ ಹೊರಹಾಕಿದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ ಕ್ರೀಡಾ ಆಧಾರಿತ ಸಿನಿಮಾಗಳ ಸಂಖ್ಯೆ ತೀರಾ ಕಡಿಮೆ, ಅದರಲ್ಲೂ ಸಂಪೂರ್ಣವಾಗಿ ಹಾರ್ಸ್ ಚೇಸಿಂಗ್ ಬಗ್ಗೆ ಸಿನಿಮಾಗಳು ಬಂದೇ ಇಲ್ಲ. ಹಾಗಾಗಿ ಇಂತಹ ಒಂದು ಕ್ರೀಡಾ ಆಧಾರಿತ ಸಿನಿಮಾ ಮಾಡಿದ್ರೆ ಚಿತ್ರಾಭಿಮಾನಿಗಳಿಗೆ ಇಷ್ಟವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಪುಷ್ಕರ್ ಆಸೆಯಂತೆ ದರ್ಶನ್ ಕುದುರೆ ರೇಸಿಂಗ್ ಸಿನಿಮಾ ಮಾಡಲು ಒಪ್ಪಿಕೊಳ್ತಾರ ಎನ್ನುವುದು ಅಭಿಮಾನಿಗಳ ಕುತೂಹಲ. ಹೇಳಿ ಕೇಳಿ ದರ್ಶನ್ ಅದ್ಭುತ ಜಾಕಿ, ಹಾರ್ಸ್ ರೈಡಿಂಗ್ ಮಾಡುತ್ತಿರ್ತಾರೆ. ದರ್ಶನ್ ಫಾರ್ಮ್ ಹೌಸ್ ನಲ್ಲಿಯೇ ಸಾಕಷ್ಟು ಕುದುರೆಗಳನ್ನ ಸಾಕಿದ್ದಾರೆ. ಬಿಡುವಿನ ವೇಳೆ ಪ್ರಾಣಿಗಳ ಜೊತೆಗೆ ಸಮಯವನ್ನ ಕಳೆಯುತ್ತಾರೆ. ಇದನ್ನೇ ನೋಡಿ ಪುಷ್ಕರ್ ದರ್ಶನ್ ಹಾರ್ಸ್ ರೇಸಿಂಗ್ ಚಿತ್ರದಲ್ಲಿ ಕಾಣಿಸಿಕೊಂಡರೆ ಚೆನ್ನಾಗಿರುತ್ತೆ ಎನ್ನುವುದು ಅವರ ಆಲೋಚನೆಗೆ ಬಂದಿರಬಹುದು. ಪುಷ್ಕರ್ ಆಸೆಗೆ ಸಾಕಷ್ಟು ಜನ ಅಭಿಮಾನಿಗಳು ಸಾಥ್ ನೀಡುತ್ತಿದ್ದಾರೆ. ದರ್ಶನ್ ಅವರನ್ನ ಕುದುರೆ ರೇಸಿಂಗ್ ಚಿತ್ರದಲ್ಲಿ ನೋಡುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಅವನೇ ಶ್ರೀಮನ್ನಾರಾಯಣ ಚಿತ್ರದ ರಿಲೀಸ್ ನಲ್ಲಿ ಬ್ಯುಸಿ ಇರುವ ಪುಷ್ಕರ್ ಸಿನಿಮಾ ರಿಲೀಸ್ ಆದ್ಮೇಲೆ ಈ ಬಗ್ಗೆ ದರ್ಶನ್ ಜೊತೆ ಮಾತನಾಡುವ ಸಾಧ್ಯತೆ ಹೆಚ್ಚಾಗಿದೆ.